ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ವಿಡಿಯೋ ಅಂತ ತಗೊಂಬಂದಿದ್ದೀನಿ. ನೋಡಿ ಬ್ರದರ್, BE-438-C ಮಾಡಲ್ದು. ಇದರಲ್ಲಿ ಏನೊಂದು ಪ್ರಾಬ್ಲಮ್ ಅಂದರೆ ನೀಡಲ್ ಸ್ಪೀಡ್, ಸ್ಟಾರ್ಟಿಂಗ್ ನೀಡಲ್ ಸ್ಪೀಡು ಹೇಗೆ ನಾವು ಕಮ್ಮಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಸರಿ ಫ್ರೆಂಡ್, ವಿಡಿಯೋಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋಕ್ಕೆ ಬಂದಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಕೆಲಸ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸರಿ ಫ್ರೆಂಡ್, ಹೋಗೋಣ ವಿಡಿಯೋ ಒಳಗಡೆ. ಓಕೆ, ಓಕೆ ಫ್ರೆಂಡ್, ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ನೀಡಲ್ ಸ್ಪೀಡು, ಒಂದು ನೀಡಲ್ ಸ್ಪೀಡನ್ನು ಇದರಲ್ಲಿ ಕಮ್ಮಿ ಇಲ್ಲ. ಬಟನ್ ಮಿಷಿನಲ್ಲಿ 2 ನೀಡಲ್ ಸ್ಪೀಡು ಕಮ್ಮಿ ಇಕ್ಕಬೇಕಾಗುತ್ತೆ. ಯಾಕಂದರೆ ನೀಡಲ್ ಸ್ಪೀಡ್ ಜಾಸ್ತಿ ಇದ್ದಷ್ಟು ಥ್ರೆಡ್ ಜಂಪಿಂಗ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ ಮಿಷಿನಲ್ಲಿ ನಾವು ತುಂಬ ವರ್ಷದಿಂದ ಕೆಲಸ ಮಾಡಿದ್ರಿ, ಪ್ರೋಗ್ರಾಮ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ. ಯಾಕಂದರೆ ಓಲ್ಡ್ ಮಾಡೆಲ್ ಮಿಷಿನ್ಸ್ ಇದು, ಇದು ಪ್ರೋಗ್ರಾಮ್ ಯಾರು ಕೇಳಿದ್ರು ಗ್ಯಾಪ್ಕನೂ ಇರೋದಿಲ್ಲ. ಅದಕ್ಕಾಗಿ ನನಗೂ ಗ್ಯಾಪ್ಕ ಇರಲಿ ಅಂತ ಈ ಮಿಷಿನ್ ಸಿಕ್ಕಿದ್ದಕ್ಕೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನನ್ನ ಮೆಮೊರಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್. ಹಂಗೆ ನನ್ನ ವಿಡಿಯೋದಿಂದ ಯಾರಿಗಾದ್ರು ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು, ಸ್ವಲ್ಪ ಅವ್ರಿಗೂ ಮೋಟಿವೇಶನ್ ಸಿಗ್ಬೋದು ನಮ್ಮ ಕಡೆಯಿಂದ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸ್ಟೆಪ್ ಐತೆ ಫ್ರೆಂಡ್. ಒಂದು ಡಿಪ್ ಸ್ವಿಚ್ಚಲ್ಲಿ ಬೋರ್ಡ್ ಕೆಳಗಡೆ ಒಂದು ಡಿಪ್ ಸ್ವಿಚ್ ಇರ್ತದೆ, ಅದರಲ್ಲೂ ಮಾಡ್ಬೋದು. ಆಮೇಲೆ ಪ್ರೋಗ್ರಾಮ್ ಒಳಗಡೆ ಹೆಂಗೆ ಮಾಡೋದು ಅಂತಲೂ ನಾನು ತುಂಬ ವರ್ಷದ ಮುಂಚೆ ಮಾಡಿದ್ದೆ, ಆದರೆ ಇವಾಗ ಗ್ಯಾಪ್ ಇಲ್ಲ. ಅದನ್ನು ನಾನು ಇವಾಗ ತುಂಬ ಜನ ಹತ್ರ ಕೇಳಿ ನಾನು ಕಲ್ತ್ಕೊಂಡೆ, ಅದಕ್ಕೆ ಮೆಮೊರಿಯಲ್ ಇರಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್, ಇವಾಗ ಫಸ್ಟು ನಾವು ಪ್ರೋಗ್ರಾಮ್ ಬೋರ್ಡಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ ಓಕೆ ಫ್ರೆಂಡ್, ನೀವು ನೋಡ್ಕೊಂಡ್ರಲ್ಲ ಇದೇ ಇದ್ರದ್ದು ಪ್ಯಾನಲ್ ಬೋರ್ಡು. ಇದರಲ್ಲಿ ಏನು ನಾವು ಪ್ರೆಸ್ ಮಾಡಿದ್ರೆ ಪ್ರೋಗ್ರಾಮ್ ಒಳಗಡೆ ಹೋಗುತ್ತೆ ಅಂತ ನೋಡೋಣ ನಾವು. ನೋಡಿ ಫ್ರೆಂಡ್, ಟೆಸ್ಟ್ ಮತ್ತು ಬಾಬಿನು, ಟೆಸ್ಟ್ ಮತ್ತು ಬಾಬಿನ್ನ ಒಂದೇ ಸಲ ಪ್ರೆಸ್ ಮಾಡಬೇಕು ನೋಡಿ. ಆವಾಗ ಪ್ರೋಗ್ರಾಮ್ ಒಳಗಡೆ 00 ಬರುತ್ತೆ. ಆಮೇಲೆ ಪ್ರೋಗ್ರಾಮ್ ನಂಬರ್ ಕೂಡ ಹೇಳ್ತೀನಿ, ಗ್ಯಾಪ್ಕ ಮಾಡ್ಕೊಳ್ಳಿ. ಥರ್ಟಿ 5 ಪ್ರೋಗ್ರಾಮಲ್ಲಿ ನೋಡಿ 9 ಸ್ಪೀಡ್ ಇಕ್ಕಿದ್ದಾರೆ. ಇದು ಹೈಯೆಸ್ಟ್ ಸ್ಪೀಡ್ ಇದೆ ನೋಡಿ. ಇದ್ರ ಪ್ಲಸ್ಸು ಮೈನಸ್ಸು P2 P4 ಮಾಡಿದ್ರೆ ನೋಡಿ ಮೈನಸ್ ಆಗ್ತಾ ಇದೆ, ಇಷ್ಟೇ ಆಗ್ತಾ ಇರೋದು ಮೈನಸ್ಸು. ಓಕೆ ನೋಡೋಣ ಫ್ರೆಂಡ್, ಇವಾಗ ಏನು ಸ್ಪೀಡ್ ಕಮ್ಮಿ ಆಗೈತಾ ಇಲ್ವಾ ಅಂತ. ಓಕೆ, ತಿರ್ಗಾ ನೀವು ಟೆಸ್ಟ್ ಅಮ್ಮಕ್ಬಿಟ್ರೆ ಆಲ್ರೆಡಿ ಓಮ್ ಪೊಸಿಷನ್ಗೆ ಬಂದ್ಬಿಡುತ್ತೆ. ಓಕೆ, ಇವಾಗ ಟೆಸ್ಟ್ ಮಾಡಿ ನೋಡೋಣ. ಇಲ್ಲಿ ತೋರಿಸಿ, ಲೈಟ್ ಆನ್ ಮಾಡ್ಕೊಳ್ಳಿ. ಇವಾಗ ನೋಡಿ ನೀಡಲ್ ಸ್ಪೀಡು ಕಮ್ಮಿ ಆಯಿತು. ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ನೀವು ರಿವೈಂಡ್ ಬೇಕಂದ್ರೆ ಮಾಡಿ ನೋಡ್ಬೋದು. ನೋಡಿ ನೀಡಲ್ ಸ್ಪೀಡು ಫುಲ್ ಕಮ್ಮಿ ಆಯಿತು. ಬಟನ್ ಮಿಷಿನಲ್ಲಿ ಆ್ಯಕ್ಚುಲಿ ಈ ಥರನೇ ಇರಬೇಕು. ಇವಾಗ ಥ್ರೆಡ್ ಜಂಪಿಂಗ್ ಪ್ರಾಬ್ಲಮ್ ನಿಮಗೆ ಮಿಷಿನಲ್ಲಿ ಕಾಣಿಸ್ಕೊಳೋದಿಲ್ಲ. ಯಾಕಂದರೆ ನೋಡಿ, ಸ್ಟಾರ್ಟಿಂಗ್ ನೀಡ್ಲು ಸ್ಲೋ ಇಕ್ಕಿದ್ದೀವಿ.
ಓಕೆ ಫ್ರೆಂಡ್, ನೀವು ನೋಡಿದ್ರಲ್ಲ ಇವಾಗ ನೀಡಲ್ ಸ್ಪೀಡ್ ಯಾವ ತರ ನಾವು ಸ್ಲೋ ಇಕ್ಬಹುದು ಅಂತ. ಸರಿನಾ ಫ್ರೆಂಡ್, ಪ್ರೋಗ್ರಾಮ್ ಅಲ್ಲಿ ಇವಾಗ ನಿಮ್ಗೆ ತೋರಿಸಿದೀನಿ ಡಿಸ್ಪ್ಲೇ ಅಲ್ಲಿ. ಇವಾಗ ಮೆಮೊರಿ ಸ್ವಿಚ್ ಬೋರ್ಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್. ತೋರಿಸಿ ಇಲ್ಲಿ, ನಾನು ಫಸ್ಟ್ ಎಲ್ಲ ಬಿಚ್ಚಿ ಇಟ್ಬಿಟ್ಟಿದ್ದೀನಿ ಸ್ಕ್ರೂಗಳು. ಜಸ್ಟ್ ಒಂದು ಸ್ಕ್ರೂ ಮಾತ್ರ ನಾನು ಫಿಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್, ಇದು ಡಿಪ್ ಸ್ವಿಚ್ ಅಂತಾರೆ, ನೋಡ್ಬೋದು ನೀವು. ಓಕೆ ಫ್ರೆಂಡ್, ನೋಡ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಆಗಿ ತೋರ್ಸಕ್ಕೆ ಹೇಳ್ತಾ ಇದ್ದೀನಿ. ಡಿಪ್ ಸ್ವಿಚ್ ಅಂತೀವಿ ನಾವು ಇದಕ್ಕೆ. ನೋಡಿ, ಡಿಪ್ ಸ್ವಿಚ್ 1 or 5 ನಂಬರ್ ಶುಡ್ ಬಿ ಆನ್ ಫಾರ್ ನೀಡಲ್ ಸ್ಟಾರ್ಟಿಂಗ್ ನೀಡಲ್ ಸ್ಲೋ. ಓಕೆ ಫ್ರೆಂಡ್, ಓಕೆ ಓಕೆ ಫ್ರೆಂಡ್, ನೋಡಿದ್ರಲ್ಲ ನೀವು, ನಾನು ಎರಡು ತರ ತೋರಿಸ್ಕೊಟ್ಟಿದ್ದೀನಿ. ಒಂದು ಡಿಸ್ಪ್ಲೇ ಅಲ್ಲಿ, ಒಂದು ಬಂದ್ಬಿಟ್ಟು ಬೋರ್ಡ್ ಡಿಪ್ ಸ್ವಿಚ್. ಓಕೆ ಫ್ರೆಂಡ್, ನಿಮಗೆ ಏನಾದ್ರೂ ನಮ್ಮ ಕೆಲಸ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡ್ಬಿಟ್ಟು ಹೋಗಿ. ಮತ್ತೆ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನೀವು ಏನು ಕಮೆಂಟ್ ಮಾಡ್ತೀರಾ ಆ ಕಮೆಂಟ್ಗೆ ವಿಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಮ್ಮ ಹತ್ರ ಆ ಮಿಷಿನ್ಸ್ ಬಂತು, ಆ ಪ್ರಾಬ್ಲಮ್ ಬಂತು ಅಂದರೆ ನಾವು ಆ ವಿಡಿಯೋಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಫ್ರೆಂಡ್. ಸರಿ ಫ್ರೆಂಡ್, ನನ್ನ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದು ದುಡ್ಡೇನು ಕಟ್ ಆಗೋದಿಲ್ಲ. ಪ್ಲೀಸ್, ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತು ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇದೇ ಥರ ಮುಂದಕ್ಕೂ ನಾನು ವಿಡಿಯೋ ಮಾಡ್ತಾ ಇರ್ಬೋದು ಅಂತ. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆವಾಗ ಗಂಟ ನಿಮ್ಮ ಆರೋಗ್ಯವನ್ನು ನೀವು ಭದ್ರವಾಗಿ ನೋಡ್ಕೊಳ್ಳಿ. ಸರಿ ಫ್ರೆಂಡ್, ಬಾಯ್.